ರಾಜಸ್ಥಾನ ದ ಫೇಮಸ್ ಖಿಚಿಯ ಪಾಪಡ್ ಯಾರಿಗೆ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಜಾತ್ರೆಯಲ್ಲಿ ಸಿಗುತ್ತೆ ನೋಡ್ರಿ. ಅದೇ ಬಹಳ ದೊಡ್ಡದಾಗಿರುತ್ತೆ, ಪಳ್ಳು ಇರುತ್ತೆ ಮತ್ತು ತುಂಬ ಗರಿಗರಿಯಾಗಿರುತ್ತೆ. ಆ ಹಪ್ಪಳನ ಮನೆಯಲ್ಲೇ ಪಾರಂಪರಿಕ ರೀತಿಯಲ್ಲಿ ಮತ್ತು ಪರ್ಫೆಕ್ಟ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ತಿಳಿಸ್ತಾ ಇರೋ ಮೆಥಡ್ ಮತ್ತು ಮೆಜರ್ಮೆಂಟ್ ಫಾಲೋ ಮಾಡಿದರೆ ನೀವು ಎಕ್ಸಾಕ್ಟ್ ಅದೇ ಹಪ್ಪಳನ ಮನೆಯಲ್ಲೇ ಬಹಳ ಸುಲಭವಾಗಿ ತಯಾರಿಸಬಹುದು. ಅಷ್ಟೇ ಅಲ್ಲ ರೀ, ನೀವು ಹಪ್ಪಳದ ಬಿಸ್ನೆಸ್ ಕೂಡ ಮಾಡಬಹುದು. ಕರಿಯೋಕ್ಕಿಂತ ಮುಂಚೆ ಹಪ್ಪಳ ನೋಡ್ರಿ ಎಷ್ಟು ಸಣ್ಣ ಸೈಜ್ನಲ್ಲಿ ಇರುತ್ತೆ, ಕರೆದ ನಂತರ ಅದು 4 ಪಟ್ಟಿನಷ್ಟು ಅರಳುತ್ತೆ. ಮತ್ತು ನೋಡ್ರಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಇದು ಪುಡಿ ಪುಡಿ ಆಗ್ತಾ ಇದೆ, ಅಷ್ಟು ಪಳ್ಳಾಗಿದೆ. ಕೆಲವೊಮ್ಮೆ ನೋಡ್ರಿ ಈ ಹಪ್ಪಳ ಮಾಡಬೇಕಾದ್ರೆ ಹಪ್ಪಳ ಸ್ಟಾರ್ಟಿಂಗ್ನಲ್ಲಿ ಮಾತ್ರ ಬಹಳ ಚೆನ್ನಾಗಿರುತ್ತೆ, ಆದರೆ ಅದು ಒಣಗಿದ ನಂತರ ನೋಡ್ರಿ ಬರ್ಬರ್ತಾ ಈ ರೀತಿ ಮಧ್ಯದಲ್ಲಿ ಸೀಳಿಬಿಡುತ್ತೆ. ಈ ಥರ ಯಾಕೆ ಆಗುತ್ತೆ, ಆಗಬಾರ್ದು ಅಂದರೆ ಏನೇನು ಮಾಡಬೇಕು ಅನ್ನೋದು ತಿಳಿಸಿಕೊಡ್ತಾ ಇದ್ದೀನಿ. ಬಹಳಷ್ಟು ಟಿಪ್ಸ್ ಮತ್ತು ಟ್ರಿಕ್ಸ್ ಕೂಡ ಇದ್ದಾವೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ರಿ, ನಿಮಗೆ ತುಂಬ ಯೂಸ್ಫುಲ್ ಆಗಲಿದೆ. ಹಾಗಾದರೆ ತಡ ಮಾಡದೆ ರಾಜಸ್ಥಾನದ ಪ್ರಸಿದ್ಧ ಖಿಚಿಯ ಪಾಪಡ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋಕ್ಕೆ ನಾನು ಇಲ್ಲಿ 2 ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ರೆಡಿಮೇಡ್ ಅಕ್ಕಿ ಹಿಟ್ಟು ತೊಗೋಬಹುದು ಅಥವಾ ಮನೆಯಲ್ಲೇ ತಯಾರಿಸಿರೋದು ಕೂಡ ತೊಗೋಬಹುದು. ಮನೆಯಲ್ಲೇ ಅಕ್ಕಿ ಹಿಟ್ಟು ತಯಾರಿಸ್ಬೇಕು ಅಂದರೆ ಅಕ್ಕಿನ ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಮಿಕ್ಸಿ ಜಾರಿನಲ್ಲಿ ಸಣ್ಣಕ್ಕೆ ಗ್ರೈಂಡ್ ಮಾಡ್ರಿ, ಅಥವಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದ್ರೆ ಗಿರ್ಣಿಗೆ ಹಾಕಿಸ್ರಿ. ಮತ್ತು ನಮಗೆ ಇಲ್ಲಿ 1 ಚಮಚಷ್ಟು ಜೀರಿಗೆ ಬೇಕಾಗತ್ತೆ. ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿನ ಈ ರೀತಿ ತರ್ತರಿಯಾಗಿ ಜಜ್ಜಿ ತಗೋರಿ, ಅಥವಾ ನೀವು ಒಣ ಮೆಣಸಿನ್ಕಾಯಿ ತುಂಡು ಅಂದರೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕಬಹುದು. 1 ಚಮಚಷ್ಟು ಪಾಪಡ್ ಖಾರ ಬೇಕಾಗತ್ತೆ. ಇದು ಎಲ್ಲ ಕಿರಾಣಿ ಅಂಗಡಿಯಲ್ಲಿ ಬಹಳ ಈಸಿಯಾಗಿ ಸಿಗುತ್ತೆ. ಇದು ಅವೈಲೇಬಲ್ ಇಲ್ಲ ಅಂದರೆ ನೀವು ಅಡುಗೆ ಸೋಡಾ ಹಾಕಬಹುದು, ಆದರೆ ಅಡುಗೆ ಸೋಡಾ ಹಾಕಿದರೆ ಹಪ್ಪಳದ ಕಲರ್ ಕರೆದ ನಂತರ ಒಂದು ಸ್ವಲ್ಪ ಕೆಂಪಾಗತ್ತೆ. ಅದಕ್ಕೆ ಆದಷ್ಟು ಹಪ್ಪಳದ ಖಾರನೇ ಹಾಕೋಕ್ಕೆ ಟ್ರೈ ಮಾಡಿರಿ. 1 ಚಮಚ ಅಜವಾನ, ಇದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಗ್ಯಾಸ್ ಮೇಲೆ ಒಂದು ದೊಡ್ಡ ಪಾತ್ರೆ ಬಿಸಿ ಮಾಡಿ ಅದರಲ್ಲಿ 4 ಕಪ್ನಷ್ಟು ನೀರು ಹಾಕ್ರಿ. ನಾವು ಯಾವ ಕಪ್ನಿಂದ ಅಕ್ಕಿ ಹಿಟ್ಟು ತಗೊಂಡಿದ್ವಿ ನೋಡ್ರಿ, ಅದೇ ಕಪ್ನಿಂದ 4 ಕಪ್ನಷ್ಟು ನೀರು ಹಾಕಬೇಕು. ಇದಕ್ಕಿಂತ ಜಾಸ್ತಿ ಅಥವಾ ಕಡಿಮೆ ನೀರು ಹಾಕಬೇಡ್ರಿ, ಎಕ್ಸಾಕ್ಟ್ 4.25 ಕಪ್ನಷ್ಟು ನೀರು ಹಾಕ್ರಿ. ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ. ಇವಾಗ ಗ್ಯಾಸ್ ಹಚ್ಚಿ ಮುಚ್ಚಿ ಈ ನೀರು ಕುದಿಯೋಕ್ಕೆ ಬಿಡೋಣ. ನೀರಿಗೆ ಕುದಿ ಬಂದ ನಂತರ ಇದರಲ್ಲಿ ನಾವು ತಗೊಂಡಿರೋ ಹಸಿಮೆಣಸಿನ್ಕಾಯಿ, ಅಜ್ವಾನ, ಜೀರಿಗೆ, ಪಾಪಡ್ ಖಾರ ಮತ್ತು ಉಪ್ಪು ಹಾಕ್ರಿ. ಉಪ್ಪು ನೋಡಿಕೊಂಡೇ ಹಾಕ್ರಿ ಫ್ರೆಂಡ್ಸ್, ಯಾಕಂದರೆ ಪಾಪಡ್ ಖಾರ್ನಲ್ಲೂ ಉಪ್ಪಿನ ಪ್ರಮಾಣ ಇರುತ್ತೆ. ಇವನ್ನ ನೀರಿನಲ್ಲಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಂಡು ತಗೊಳ್ಳೋಣ. ಇವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ನಾನು ನೋಡ್ರಿ ಈ ರೀತಿ ಒಂದು ಲಟ್ಟನ್ಗೆ ತಗೊತಾ ಇದ್ದೀನಿ. ಒಂದು ಕೈನಿಂದ ನಾವು ತಗೊಂಡಿರೋ ಅಕ್ಕಿ ಹಿಟ್ಟು ಹಾಕ್ತಾ ಇನ್ನೊಂದು ಕೈಯಲ್ಲಿ ಈ ಲಟ್ಟನ್ಗೆಯಿಂದ ಹಿಟ್ಟು ಕಲಸ್ರಿ. ಇದನ್ನು ಬಹಳ ಬೇಗ ಬೇಗ ಮಾಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಹಿಟ್ಟಿನ ಗಂಟು ಆಗುತ್ತೆ. ನೀವು ನೋಡ್ತಾ ಇರ್ಬೋದು ನೋಡ್ರಿ, ಬಿಡದೆ ಈ ರೀತಿ ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ಸ್ಪೀಡಲ್ಲೇ ಇದನ್ನು ಕಲಿಸ್ಕೋಬೇಕು. ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಟು ಕಲಿಸ್ರಿ, ಅಥವಾ ಒಂದು 1/2 ನಿಮಿಷ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಇದರಲ್ಲಿ ಸ್ವಲ್ಪನೂ ಹಿಟ್ಟಿನ ಗಂಟು ಆಗಬಾರ್ದು, ಆ ರೀತಿ ಇದನ್ನು ಕಲಿಸ್ರಿ. ಹಿಟ್ಟಿನ ಗಂಟು ಆದರೆ ನಮ್ಮ ಹಪ್ಪಳ ಸರಿ ಬರೋಲ್ಲ. ಇದನ್ನು ಈ ರೀತಿ ಕಲಿಸೋಕ್ಕೆ ಬಹಳ ಅಂದರೆ 2.5 ನಿಮಿಷ ಬೇಕಾಗತ್ತೆ. ಇದನ್ನು ಮಾಡೋಕ್ಕೆ ದಪ್ಪ ತಳ ಇರೋ ಪಾತ್ರೆನೇ ತಗೋರಿ, ಇಲ್ಲಾಂದರೆ ಹಿಟ್ಟು ಕೆಳಗೆ ಹೊತ್ತುತ್ತೆ. ನೋಡ್ರಿ ಈ ರೀತಿ ಕಲಿಸ್ಕೊಂಡ ನಂತರ ಇವಾಗ ಕೈಗೆ ಒಂದು ಸ್ವಲ್ಪ ನೀರು ಸವರ್ಕೊಂಡು ಇದನ್ನು ಒಂದೇ ಸಮ ಮಾಡ್ಕೊಂಡು ತಗೋರಿ. ಇದು ಬಹಳ ಬಿಸಿ ಇರುತ್ತೆ ಫ್ರೆಂಡ್ಸ್, ಅದಕ್ಕೆ ನೀವು ಬೇಕಂದರೆ ಈ ರೀತಿ ಡೈರೆಕ್ಟಾಗಿ ಕೈನಿಂದ ಮಾಡದೆ ಒಂದು ಬಟ್ಲ ತಗೊಂಡು ಇದನ್ನು ಒಂದೇ ಸಮ ಮಾಡ್ಕೋಬಹುದು. ಇವಾಗ ಮುಚ್ಚಳ ಮುಚ್ಚಿ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಒಂದು 1/2 ನಿಮಿಷ ಈ ರೀತಿ ಬೇಯಿಸ್ರಿ. 1/2 ನಿಮಿಷದ ನಂತರ ಇದನ್ನು ನಾವು ಆಗಲೇ ಕಲಿಸಿದ್ವಿ ನೋಡ್ರಿ, ಅದೇ ರೀತಿ ಇನ್ನೊಂದು ಸತಿ ಕಲಿಸ್ಕೊಂಡು ತಗೋರಿ. ನೀವು ಇದ್ರ ತಳ ನೋಡ್ತಿರ್ಬೋದು ಸ್ವಲ್ಪನೂ ಹೊತ್ತಿಲ್ಲ, ಅದಕ್ಕೆ ಆದಷ್ಟು ದಪ್ಪ ತಳ ಇರೋ ಪಾತ್ರೆ ತಗೊಂಡು ಬಿಡದೆ ಕೈ ಆಡಿಸ್ತಾನೆ ಇದನ್ನು ಕಲಿಸ್ಬೇಕು. ಅಂದರೆ ಇದು ತಳ ಹೊತ್ತಲ್ಲ, ತಳ ಹೊತ್ತಿದ್ರೆ ಹಪ್ಪಳದ ಕಲರ್ ಚೇಂಜ್ ಆಗುತ್ತೆ, ಮತ್ತು ಅದಕ್ಕೆ ಒಂದು ರೀತಿ ಹೊತ್ತಿದ ವಾಸನೆ ಕೂಡ ಬರುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗೆ ಇಳುವ್ರಿ. ಸೊ ಹಿಟ್ಟು ಕಲಿಸುವ ಈ ಸ್ಟೇಜ್ನಲ್ಲಿ ಮೇನ್ ಟಿಪ್ಸ್ ಹೇಳಬೇಕು ಅಂದರೆ ಫ್ರೆಂಡ್ಸ್, ದಪ್ಪ ತಳ ಇರೋ ಪಾತ್ರೆ ತಗೋರಿ, ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಒಂದು ಕೈನಿಂದ ಹಿಟ್ಟು ಹಾಕ್ತಾ ಇನ್ನೊಂದು ಕೈನಿಂದ ಕಂಟಿನ್ಯೂಸ್ ಆಗಿ ಅದನ್ನು ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪನೂ ಹಿಟ್ಟಿನ ಗಂಟು ಆಗಬಾರ್ದು. ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ನೀರು ಸವರ್ಕೊಂಡು ಇದರಲ್ಲಿನ ಸ್ವಲ್ಪ ಹಿಟ್ಟು ತಗೊಂಡು ನಾವು ಉದ್ದಿನ ವಡ ಮಾಡ್ತೇವೆ ನೋಡ್ರಿ ಆ ರೀತಿ ಆಕಾರ ಇದಕ್ಕೆ ಕೊಡ್ರಿ.
ಆದರೆ ಇದನ್ನು ದಪ್ಪ ಮಾಡಬಾರ್ದು. ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಫ್ಲ್ಯಾಟ್ ಮಾಡಿರಿ. ದಪ್ಪ ಮಾಡಿದರೆ ಇವು ಒಳಗಿನವರೆಗೆ ಬೇಯಲ್ಲ. ನಾನು ಎಲ್ಲ ಹಿಟ್ಟಿನಿಂದ ಇವನ್ನ ತಯಾರಿಸಿ ಆಗಿದೆ. ಇವನ್ನ ನಾವು ಇನ್ನೊಂದು ಸತಿ ಉಗಿ ಮೇಲೆ ಬೇಯಿಸ್ತಾ ಇದ್ದೀವಿ. ಅದಕ್ಕೆ ನೋಡ್ರಿ ಈ ರೀತಿ ಒಂದು ಸಾಣಿಗೆ ತಗೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿ. ನಾವು ರೆಡಿ ಮಾಡಿರೋ ಹಿಟ್ಟಿನ ಉಂಡೆನ ಇದರಲ್ಲಿ ಇಡ್ರಿ. ಎಣ್ಣೆ ಹಚ್ಚೋದ್ರಿಂದ ಇವು ಸಾಣಿಗೆಗೆ ಅಂಟೋಲ್ಲ. ನಾನು ಗ್ಯಾಸ್ ಮೇಲೆ ಮುಂಚೆನೆ ಒಂದು ದೊಡ್ಡ ದಬರಿಯಲ್ಲಿ ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ನೀರು ಬಿಸಿ ಆಗಿದ್ದಾವೆ. ನಾವು ರೆಡಿ ಮಾಡಿರೋ ಸಾಣಿಗೆನ ಇದ್ರ ಮೇಲೆ ಇಟ್ಟು ಇದರಲ್ಲಿನ ಉಗಿ ಹೊರಗೆ ಹೋಗಬಾರ್ದು. ಆ ರೀತಿ ಒಂದು ದೊಡ್ಡ ಮುಚ್ಚಳ ಮುಚ್ಚ್ರಿ. ಇವಾಗ ಗ್ಯಾಸ್ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಟು ಇವನ್ನ 15-20 ನಿಮಿಷ ಉಗಿ ಮೇಲೆ ಬೇಯಿಸ್ರಿ. ಈ ಸ್ಟೆಪ್ ತುಂಬ ಅಂದರೆ ತುಂಬ ಮುಖ್ಯ ಇದೆ ಫ್ರೆಂಡ್ಸ್. ಈ ರೀತಿ ಇವನ್ನ ಉಗಿ ಮೇಲೆ ಬೇಯಿಸಿ ತಗೊಂಡ್ರೆ ನಮ್ಮ ಹಪ್ಪಳ ಸ್ವಲ್ಪನೂ ಸಿಡಲ್ಲ. ಮಿನಿಮಮ್ 15 ನಿಮಿಷನಾದರೂ ಇವನ್ನ ಈ ರೀತಿ ಉಗಿ ಮೇಲೆ ಬೇಯಿಸಲೇಬೇಕು. ನಾನು ಇವನ್ನ 20 ನಿಮಿಷ ಬೇಯಿಸಿದ್ದೀನಿ. ನೀವು ನೋಡ್ತಾ ಇರಬಹುದು ಇವು ಬಹಳ ಚೆನ್ನಾಗಿ ಬೆಂದಿದ್ದಾವೆ. ಇವನ್ನ ಕೆಳಗೆ ಇಳಿವಿ ತಗೊಳ್ಳೋಣ. ಇವಾಗ ಇವು ಬಿಸಿ ಇದ್ದಾಗಲೇ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಇವನ್ನ ಮಿತ್ಕೊಂಡು ತಗೋಬೇಕು. ನಾನು ಒಂದೇ ಸತಿ 2 ಉಳ್ಳಿ ತಗೊಂಡು ಇವನ್ನ ಮಿತ್ತಾ ಇದ್ದೀನಿ. ಪ್ಲಾಸ್ಟಿಕ್ ಶೀಟ್ ಬೇಡ ಅಂದರೆ ನೀವು ಒಂದು ಕಾಟನ್ ಬಟ್ಟೆನ ಹಸಿ ಮಾಡಿ ಅದರಲ್ಲಿ ಇದನ್ನು ಮಿದ್ಬಹುದು. ನಾನು ಲಾಸ್ಟ್ ಟೈಮ್ ಮೈದಾ ಹಿಟ್ಟಿನ ಹಪ್ಪಳ ಮಾಡಬೇಕಾದ್ರೆ ತೋರಿಸಿದ್ದೆ ನೋಡ್ರಿ ಆ ರೀತಿ. ಉಳಿದಿರೋ ಈ ಉಳ್ಳಿನ ತಿರ್ಗಾ ಮುಚ್ಚಳ ಮುಚ್ಚಿ ಇಡ್ರಿ. ಅಂದರೆ ಇವು ಒಣಗಲ್ಲ. ಇದನ್ನು 1-2 ನಿಮಿಷ ಈ ರೀತಿ ಮಿದ್ದಬೇಕು. ಅಂದರೆ ಹಪ್ಪಳ ಎಜ್ಜಸ್ಗೆ ಬಿರುಕು ಬಿಡ್ತಾವ ನೋಡ್ರಿ ಆ ರೀತಿ ಆಗಲ್ಲ. ಈ ಥರ ಮಿದ್ದಿದ ನಂತರ ಇವಾಗ ಇದನ್ನು ಉದ್ದಕ್ಕೆ ರೋಲ್ ಮಾಡಿ ನಮಗೆ ಹಪ್ಪಳ ಯಾವ ಗಾತ್ರದಲ್ಲಿ ಬೇಕು ಅದನ್ನು ನೋಡಿಕೊಂಡು ಉಳ್ಳಿ ಮಾಡಿರಿ. ಮತ್ತು ಇಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಫ್ರೆಂಡ್ಸ್, ಹಪ್ಪಳ ನಾವು ಯಾವ ಸೈಜ್ನಲ್ಲಿ ಮಾಡಿರ್ತೇವೆ ನೋಡ್ರಿ, ಕರೆದ ನಂತರ ಅದು ಅದರ 4 ಪಟ್ಟಿನಷ್ಟು ಅರಳತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಟುಕೊಂಡೇ ಉಳ್ಳಿ ಮಾಡಿರಿ. ಇಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಫ್ರೆಂಡ್ಸ್, ಹಿಟ್ಟು ಪರ್ಫೆಕ್ಟ್ ಆಗಿ ಬೆಂದರೆ ಇದು ಕೈಗೆ ಸ್ವಲ್ಪನೂ ಅಂಟಲ್ಲ. ಈ ರೀತಿ ಸ್ವಸ್ವಲ್ಪ ಹಿಟ್ಟು ಮಿದ್ದಿ ಉಳ್ಳಿ ಮಾಡಿ ಹಪ್ಪಳ ಮಾಡಿರಿ. ಹಪ್ಪಳ ಮಾಡೋಕ್ಕೆ ನಾನು ಈ ರೀತಿ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡಿರುವಂಥ 2 ಪ್ಲಾಸ್ಟಿಕ್ ಶೀಟ್ಸ್ ತೊಗೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ಸವರೋಣ. ಇವಾಗ ನಾವು ರೆಡಿ ಮಾಡಿರೋ ಹಿಟ್ಟಿನ ಉಳ್ಳಿನ ಇದ್ರ ಒಳಗೆ ಇಟ್ಟು ಮೇಲಿನ ಸೈಡ್ ಪ್ಲಾಸ್ಟಿಕ್ ಇಟ್ಟು ಈ ಥರ ಒಂದು ಸಣ್ಣ ಪ್ಲೇಟ್ನಿಂದ ಇದನ್ನು ಪ್ರೆಸ್ ಮಾಡಿರಿ. ಪರ್ಫೆಕ್ಟ್ ನೋಡ್ರಿ, ಅಗ್ದಿ ರೌಂಡ್ ಶೇಪಲ್ಲಿ ನಮ್ಮ ಹಪ್ಪಳ ರೆಡಿ ಇದೆ. ಈ ಥರ ಇದನ್ನು ನೀವು ಬಹಳ ಈಸಿಯಾಗಿ ತಯಾರಿಸ್ಬಹುದು. ಇನ್ನೊಂದು 2 ಮೆಥಡ್ ಇದ್ದಾವೆ, ಅದನ್ನು ಕೂಡ ತೋರಿಸ್ತೀನಿ. ಈ ಹಪ್ಪಳ ನೀವು ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮತ್ತು ದೊಡ್ಡದಾಗಿ ಮಾಡಬಹುದು. ಇವು ಸ್ವಲ್ಪನೂ ಸೀಳಲ್ಲ. ಇವಾಗ ಇದನ್ನು ಒಂದು ಎಣ್ಣೆ ಸವರಿರೋ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೋಣ. ನೋಡ್ರಿ ಈ ರೀತಿ ಇದನ್ನು ಜಸ್ಟ್ ಪಲ್ಟಿ ಮಾಡಿ ಮೇಲೆ ಒಂದ್ಸತಿ ಸವರಿ ನಿಧಾನಕ್ಕೆ ತೆಗೀರಿ. ಪ್ಲೇಟ್ನಿಂದ ಪ್ರೆಸ್ ಮಾಡಿ ಹಪ್ಪಳ ಮಾಡೋದು ಟಫ್ ಅನಿಸಿದರೆ ನೀವು ಸಿಂಪಲ್ಲಾಗಿ ಲಟ್ಟಣಿಗೆಯಿಂದ ಇದನ್ನು ಲಟ್ಟಿಸ್ಬಹುದು. ನಾವು ಚಪಾತಿ ಲಟ್ಟಿಸ್ತೇವೆ ನೋಡ್ರಿ ಅದೇ ರೀತಿ, ಆದರೆ ಇದನ್ನು ಒಂದು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ರಿ. ಸೂಪರ್ ನೋಡ್ರಿ, ಇದು ರೆಡಿ ಆಯಿತು. ಇದನ್ನು ಅದೇ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೋಣ. ಪ್ಲೇಟು ಬೇಡ, ಲಟ್ಟಣಿಗೆನೂ ಬೇಡ ಅಂದರೆ ನೀವು ಕೈನಿಂದನೇ ಹಪ್ಪಳ ಮಾಡಬಹುದು. ನೋಡ್ರಿ, ಕೈನಿಂದ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ಮೆತ್ತಿಗೆ ಇರೋದ್ರಿಂದ ಇದು ಬಹಳ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಹೊರಗಿನ ಸೈಡ್ ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ತಾ ಹೋಗ್ರಿ. ನೋಡ್ರಿ, ಇದು ರೆಡಿ ಆಯಿತು. ಈಸಿ ಇದೆ ಅಲ್ವಾ? ಸೊ ಈ 3 ಮೆಥಡಲ್ಲಿ ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ ಮತ್ತು ಯಾವ ಮೆಥಡ್ನಿಂದ ನೀವು ಸ್ಪೀಡಾಗಿ ಹಪ್ಪಳ ಮಾಡಬಹುದು ಅದೇ ಮೆಥಡ್ನಿಂದ ಹಪ್ಪಳ ಮಾಡಿರಿ. ಇವನ್ನ ನೀವು ಮನೆಯಲ್ಲೇ ಫ್ಯಾನ್ ಕೆಳಗೆ ಕೂಡ ಒಣಗಿಸ್ಬಹುದು. ಆದರೆ ಸ್ಟೋರ್ ಮಾಡಬೇಕು ಅಂದರೆ 1-2 ದಿನ ಬಿಸಿಲಿನಲ್ಲಿ ಒಣಗಿಸಿ ನಂತರನೇ ಸ್ಟೋರ್ ಮಾಡಿರಿ. ನಾನು ಇವನ್ನ ಖಡಕ್ ಬಿಸಿಲಿನಲ್ಲಿ 1 ದಿನ ಒಣಗಿಸಿದ್ದೀನಿ. ನೀವು ನೋಡ್ತಾ ಇರಬಹುದು ಇವು ಬಹಳ ಚೆನ್ನಾಗಿ ಒಣಗಿದ್ದಾವೆ. ಈ ರೀತಿ ಇವನ್ನ ಖಡಕ್ ಬಿಸಿಲಿನಲ್ಲಿ 2 ದಿನ ಚೆನ್ನಾಗಿ ಒಣಗಿಸಿ ನೀವು ಸ್ಟೋರ್ ಮಾಡಿ ಇಡಬಹುದು. ಸ್ಟೋರ್ ಮಾಡಿದ ನಂತರ ಆಗಾಗ ಚೆಕ್ ಮಾಡಬೇಕು. ಮೆತ್ತಿಗೆ ಆಗಿದ್ರೆ ಮತ್ತೆ ಇವನ್ನ ಬಿಸಿಲಿನಲ್ಲಿ ಒಣಗಿಸಿ ಸ್ಟೋರ್ ಮಾಡಿರಿ. ನಿಮಗೆ ಹಪ್ಪಳದ ಕಲರ್ ಒಂದು ಸ್ವಲ್ಪ ಬೆಳ್ಳಗೆ ಬೇಕು ಅಂದರೆ ಇದರಲ್ಲಿನ ಜೀರಿಗೆ ಸ್ಕಿಪ್ ಮಾಡಿ ಅಜ್ವಾನ ಅಷ್ಟೇ ಹಾಕ್ರಿ. ನೀವಿಲ್ಲಿ ಗಮನಿಸ್ತಿರಬಹುದು ನೋಡ್ರಿ, ಎಲ್ಲ ಹಪ್ಪಳ ಪರ್ಫೆಕ್ಟ್ ಆಗಿ ಬಂದಿದ್ದಾವೆ. ಒಂದೇ ಒಂದು ಹಪ್ಪಳ ಕೂಡ ಸೀಡಿಲ್ಲ. ಸೊ ಈ ಹಪ್ಪಳ ಮಾಡಬೇಕಾದ್ರೆ ಮೇನ್ ಪಾಯಿಂಟ್ ಏನಪ್ಪ ಅಂದರೆ ನಮ್ಮ ಹಿಟ್ಟು ಬಹಳ ಚೆನ್ನಾಗಿ ಪೂರ್ತಿ ಬೆಂದಿರಬೇಕು. ಹಿಟ್ಟು ಅರ್ಧಂಬರ್ಧ ಬೆಂದಿದ್ರೆ ಹಪ್ಪಳ ಸೀಳ್ತವೆ. ಬರ್ರಿ ಇವನ್ನ ಕರೆದು ಕೂಡ ನೋಡೋಣ. ಎಣ್ಣೆ ಚೆನ್ನಾಗಿ ಖಡಕ್ ಬಿಸಿ ಮಾಡಿದ ನಂತರನೇ ಇವನ್ನ ಎಣ್ಣೆಯಲ್ಲಿ ಹಾಕ್ರಿ. ಮತ್ತು ಇಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಫ್ರೆಂಡ್ಸ್, ಈ ಹಪ್ಪಳ ಕರಿಯೋಕ್ಕೆ ನಿಮಗೆ ಈ ರೀತಿ 2 ಜಾರಿ ಸೌಟು ತಗೋಬೇಕಾಗತ್ತೆ. ವಾವ್, ಯಾಕೆ ಅನ್ನೋದು ನಿಮಗೆ ಗೊತ್ತೇ ಆಗಿರಬಹುದು. ಸ್ವಲ್ಪ ಹಿಸಿದ್ರೆ ಸಾಕು, ಇದು 4 ಪಟ್ಟಿನಷ್ಟು ಅರಳತ್ತೆ. ಜಾದೂ ಥರ.
सो फ्रेंड्स इवत्तिन ई खिचिया पापड रेसिपी निम्गे इष्ट आगिदे अंत अन्कोंतीनि इष्ट आगिद्रे स्वल्पनादरू यूज़फुल अंत अन्सिद्रे प्लीज मरियदे लाइक माड्री हागे वीडियोन निम्म फ्रेंड्स मत्ते फ्यामिली सर्कल अल्ली शेर माडो मूलक नमगे सपोर्ट माड्री नीवु साइज़ डिफरेंस नोड्तिरबहुदु ನಾನು ಇದೇ ರೀತಿ ಬಹಳಷ್ಟು ಹಪ್ಪಳದ ರೆಸಿಪೀಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಸ್ ಲಿಂಕ್ ಇದೆ ಖಂಡಿತ ಚೆಕ್ ಮಾಡಿರಿ ವಿಡಿಯೋಸ್ ಇಷ್ಟ ಆದರೆ ಅವನು ಕೂಡ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ತಿಳಿಸಿರೋ ಈ ಪರ್ಫೆಕ್ಟ್ ಮೆಥಡ್ ಮತ್ತು ಎಕ್ಸಾಕ್ಟ್ ಮೆಜರ್ಮೆಂಟ್ನಿಂದ ಈ ಹಪ್ಪಳ ತಯಾರಿಸಿ ನೀವು ಇದ್ರ ಬಿಸ್ನೆಸ್ ಕೂಡ ಮಾಡಬಹುದು ಸೊ ಫ್ರೆಂಡ್ಸ್ ಭೇಟಿ ಆಗೋಣ ಇದೇ ರೀತಿ ಇನ್ನೊಂದು ಹೊಸ ರುಚಿಯಾಗಿರೋ ಗರಿಗರಿಯಾಗಿರೋ ಪಳ್ಳಾಗಿರೋ ಅಂಥ ಮತ್ತೊಂದು ಯೂಸ್ಫುಲ್ ರೆಸಿಪಿ ಜೊತೆ ಅಲ್ಲಿವರೆಗೂ ಬೈ ಫ್ರೆಂಡ್ಸ್.